ಐ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶು ಕುಕ್ಕಿಂಗ್ ಲಾಕ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬಂದು ನಾನು ವೆಯ್ಟ್ ಲಾಸ್ ಮೂರನೇ ದಿನ ಯಾವ ಥರ ಸ್ಟಾರ್ಟ್ ಮಾಡಿದೆ ಯಾ ಅದು ಯಾವ ಥರ ಬ್ರೇಕ್ ಮಾಡಿದ್ದೀನಿ ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾರು ಸ್ಕಿಪ್ ಮಾಡಿದೆ ನೋಡಿ ನಾನಿಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ಸ್ವಲ್ಪ ಶುಂಠಿ ಮತ್ತು ಒಂದು ಕಡ್ಡಿ ಪುದೀನ ಹಾಗೆ ಎರಡು ಕಡ್ಡಿಯಷ್ಟು ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದು ಮಾರ್ನಿಂಗ್ ಗೀಟಾಸ್ ಟ್ರಿಂಗ್ಸಿಗೋಸ್ಕರ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಒಂದು ಅಷ್ಟು ನೀರನ್ನ ಆ್ಯಡ್ ಮಾಡಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನೀಟಾಗಿ ಫಿಲ್ಟರ್ ಮಾಡಿಕೊಂಡೆ ಕರೆಕ್ಟಾಗಿ ಒಂದು ಗ್ಲಾಸ್ ಅಷ್ಟು ಸಿಕ್ಕಿದೆ ಅದನ್ನು ನಾನು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಡ್ದೆ ಅದ್ರಲ್ಲಿ ಬೇರೆ ಅದು ಆ್ಯಕ್ಚುಲಿ ನಿಂಬೆನೂ ಸಹ ಹುಳಿ ಅಂಶ ಪಾಲಕ್ ಸೊಪ್ಪು ಸಹ ಹುಳಿ ಅಂಶ ಅದರಲ್ಲೂ ನುಗ್ಗೆ ಸೊಪ್ಪು ಸ್ವಲ್ಪ ಹುಳಿ ಅಂಶ ಇತ್ತು ಅದಕ್ಕೆ ಸ್ವಲ್ಪ ನಿಂಬೆಣ್ಣು ಹಾಕಿದ್ರೆ ಕೇಳಬೇಕಾ ತುಂಬಾ ಸ್ವಲ್ಪ ಆದಂಗೆ ಅನ್ನಿಸ್ತು ಬಾಯಿಗೆ ಹಾಕಿಟ್ಟು ಹಾಕ್ಕೊಂಡಿದ್ದ ತಕ್ಷಣ ಹುಳಿ ಹುಳಿ ಆಗ ಅನ್ನಿಸ್ತು ಆ್ಯಕ್ಚುಲಿ ನೈಸ್ ಚೆನ್ನಾಗಿತ್ತು ನೋಡಿ ಇಷ್ಟು ಗ್ರೀನಿಶ್ ಆಗಿದೆ ಅಲ್ವಾ ನಮ್ಮ ಪಾಲಕ್ ಸೊಪ್ಪಲ್ಲಂತೂ ಕಬ್ಬಿಣಾಂಶ ಚೆನ್ನಾಗಿರುತ್ತೆ ನಾವು ಯಾರ್ಯಾರು ಪ್ರೆಗ್ನೆಂಟ್ ವುಮೆನ್ಸ್ಗಂತೂ ನಾವು ಫಸ್ಟ್ ರೆಫರ್ ಮಾಡೋದೇ ಡಾಕ್ಟರ್ ಪಾಲಕ್ ಸೊಪ್ಪು ಚೆನ್ನಾಗ್ತೀನಿ ಅಂತ ಆದ್ದರಿಂದ ನಾವು ಆಲ್ಮೋಸ್ಟು ಪಾಲಕ್ ಯಾವುದೇ ಸೊಪ್ಪಾಗಲಿ ಎಲ್ಲ ಥರ ಸೊಪ್ಪನ್ನು ಸಹ ಟೇಸ್ಟ್ ಮಾಡಬೇಕು ಫ್ರೆಂಡ್ಸ್ ಆ್ಯಕ್ಚುಲಿ ನಮ್ಮ ಮನೆಯವೇ ಹೇಳ್ತಾಯಿದ್ರು ಏನೇನೆಲ್ಲ ಮಾಡ್ಕೊಂಡು ಕುಡೀತಿ ಅದು ಮಾತ್ರ ಸಣ್ಣ ಮಾತ್ರ ಆಗೋಲ್ಲ ಅಂತ ಕಾಲು ಎಳಿತಾಯಿದ್ರು ಅನ್ಲಿ ಅಂದಲಿ ಪರವಾಗಿಲ್ಲ ಹೇಳಿದಂಗೆ ಇನ್ನೂ ನಾವು ಸೀರಿಯಸ್ ತೊಗೋತೀವಲ್ವಾ ನೋ ಪ್ರಾಬ್ಲಮ್ ನಾನು ಹಾಗೆ ಅದನ್ನು ಡೀಟಾಕ್ಸ್ ತಿಂಕ್ ತೊಗೊಂಡ್ಮೇಲೆ ಒಂದು ಗ್ಲಾಸ್ ಚಿಯಾ ಸೀಡ್ಸ್ ವಾಟರ್ ತೊಗೊಂಡೆ ಅದು ಮೊನ್ನೆ ಇಟ್ಟೆ ಸೋಪ್ ಮಾಡಿದ್ದೆ ನಿಮಗೆಲ್ಲ ಗೊತ್ತಾಯಿತೆ ಆ ಒಂದು ಲೋಟ ನಾನು ತೊಗೊತೀನಿ ಇಲ್ಲ ಜ್ಯೂಸ್ಗೆ ಆ್ಯಡ್ ಮಾಡ್ಕೊಂಬರ್ತೀನಿ ಸಲ ಈಗ ಸಪ್ರೇಟಾಗಿ ಹಾಕಿಕೊಡ್ತೆ ಮತ್ತು ಇಲ್ಲಿ ನೋಡಿ ನಾನು ಈರುಳ್ಳಿ ಟೊಮೊಟೊ ಚಕ್ಕಿ ಲವಂಗ ಏನು ಏನಕ್ಕಪ್ಪ ಇದು ಮಾಡ್ಕೊತೀನಿ ಹೇಳ್ತೀನಿ ಪುದೀನಾ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಡ್ತೀನಿ ಯಾಕಪ್ಪನೇ ಇಲ್ಲಿ ನಾನು ಕ್ಯಾಪ್ಸಿಕಮ್ ರೈಸ್ ಮಾಡ್ತಾಯಿದ್ದೀನಿ ಏನು ಇವತ್ತು ವಿಶೇಷ ಅಂತೀರಾ ಹೌದು ನಮ್ಮದು ಇವತ್ತು ವೆಡ್ಡಿಂಗ್ ಡೇ ಇತ್ತು ಆದ್ದರಿಂದ ಸ್ಪೆಷಲ್ಲ ಮಾಡ್ತೇನೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಗೀ ರೈಸ ಗ್ರೇವಿ ಅಂದರೆ ಅದೆಲ್ಲ ಡಿಫ್ರೆಂಟ್ ಇರೋವಂಥ ಗ್ರೇವಿ ಮಾಡೋಣ ಅಂತ ಮಾಡಿದೆ ಸ್ವಲ್ಪ ನಾನು ಅದನ್ನು ರುಬ್ಕೊಂಡಾದಮೇಲೆ ಇಲ್ಲಿ ನೋಡಿ ಸ್ವಲ್ಪ ಫಿಲ್ಟರ್ ಫಿಲ್ಟ್ರ್ ಇದೀನಿ ನೋಡಿ ಕಾಯಿಲ್ನ ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಚೆನ್ನಾಗೆಲ್ಲ ರಸ ಎಲ್ಲ ತೊಗೊಂಡಾದಮೇಲೆ ಮತ್ತು ಅದಕ್ಕೆ ಎರಡನೇ ಸಲ ಕಾಯಿ ರಸನ ಮತ್ತೆ ತೊಗೊಳ್ತಾ ಇದ್ದೀನಿ ಇದನ್ನ ಮತ್ತೆ ಅದಕ್ಕೆ ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎರಡನೇ ಸಲ ನಾವು ಕಾಯಿಯಲ್ಲ ತೊಗೋಬೇಕಾಗುತ್ತೆ ಈ ಥರ ಮಾಡೋದರಿಂದ ಸ್ವಲ್ಪ ಕಾಯಿಯಲ್ಲೂ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಇಲ್ಲಿ ನೋಡಿ ಒಗ್ಗರಣೆಗೆ ಎಲೆ ಮತ್ತು ಲೆಮನ್ ಗ್ರಾಸು ಒಂದು ಚಕ್ಕೆ ಒಂದು ಲವಂಗ ಮತ್ತು ಹಾನಿಯನ್ನು ಹಾಕ್ಕೊಂಡಿದ್ದೀನಿ ಇದು ಕ್ಯಾಪ್ಸಿಕಮ್ ಗ್ರೇವಿಗೆ ಫ್ರೆಂಡ್ಸ್ ನಮ್ಮ ಮನೆಯವರಿಗೆ ಕ್ಯಾಪ್ಸಿಕಮ್ ಗ್ರೇವಿ ಅಂದರೆ ತುಂಬಾ ಇಷ್ಟ ಇವತ್ತು ನಮ್ಮದು ವೆಡ್ಡಿಂಗ್ ಡೇ ಬೇರೆ ಆಗಿತ್ತಲ್ವ ಅದಕ್ಕೆ ಅವ್ರು ಫೇವ್ರೇಟ್ ಇದ್ದೀನಿ ನಾನು ಮತ್ತು ಇಲ್ಲಿ ಬಟಾಣಿನೂ ಸಹ ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಅಲ್ಸುಂಡೆ ಕಾಳನ್ನು ಸಹ ಹಾಕ್ಕೊಂಡಿದ್ದೀನಿ ನೈಟೇ ನಾನು ಸೋಪ್ ಮಾಡಿಟ್ಟಿದೆ ಫ್ರೆಂಡ್ಸ್ ಇದು ಗಿರೇಸ್ಕರ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಏನು ಮಾಡಲಿ ಅಂತ ಕೇಳಿದ್ರೆ ಅವರು ಏನಾದರೂ ಮಾಡಿಕೊಡು ಅಂತ ಅಂದರು ಅದಕ್ಕೆ ವೆಡ್ಡಿಂಗ್ ಡೇ ಅಲ್ವಾ ಅಂದ್ಬಿಟ್ಟು ಅವ್ರಿಗೆ ಫೇವ್ರೇಟೇ ನಾನು ಮಾಡಿಕೊಟ್ಟೆ ನಾವೇ ನನಗೂ ಸಹ ಯೂಸ್ ಆಗೋ ಹಾಗೆ ನಾನು ಚಪಾತಿನ ಮಾಡ್ಕೊಳ್ಳೋಣ ಗ್ರೇವಿಗೆ ಅವರಿಗೆ ಗೀರೈಸ್ ಮಾಡಿಕೊಟ್ರಾಯ್ತು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ನೋಡಿ ಸ್ವಲ್ಪ ಇದಕ್ಕೆ ಈ ಗ್ಯಾ ಈ ಗ್ರೇವಿಗೆ ನಾವು ಸ್ವಲ್ಪ ಅಂದರೆ ದಪ್ಪಕ್ಕೆ ಹಾಕೋಬೇಕಾಗುತ್ತೆ ನಾವು ಕ್ಯಾಪ್ಸಿಕಮ್ನ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಡ್ರೈ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ದೋಸೆಗಂತೂ ಇನ್ನೂ ಒಳ್ಳೆ ಕಾಂಬಿನೇಷನ್ ತಾನೇ ಹೇಳ್ಬೋದು ಇಲ್ಲಿ ನೋಡಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು ಈ ಗ್ರೇವಿನ ಅವರಿಗೆ ಗೀ ರೈಸ್ ಜೊತೆ ಸರ್ವ್ ಮಾಡಿದ್ರೆ ನನಗೆ ಚಪಾತಿ ಜೊತೆ ನಾನು ತಗೊಂಡೆ ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕಂತೂ ಕಣ್ಣು ಸಾಕಾಗಲ್ಲ ಅಷ್ಟು ಗ್ರೀನಿಷ್ ಕಾಣ್ತಿದೆ ಮತ್ತು ನಾನು ರುಬ್ಬಿದ್ನಲ್ಲ ಮಸಾಲೆನ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಯಿಯಲ್ಲಿ ನಾವು ಫಿಲ್ಟರ್ ಮಾಡಿ ಅದೇ ಒಂದು ಸ್ವಲ್ಪ ಟೇಸ್ಟ್ ಫ್ರೆಂಡ್ಸ್ ಕಾಯಿನ ಡೈರೆಕ್ಟ್ ಹಾಕೋಬಾರ್ದು ಇಲ್ಲ ಥರ ಗ್ರೇವಿ ಚೆನ್ನಾಗಿರೋಲ್ಲ ಸೇಮ್ ಪಲ್ಯ ಥರ ಆಗಿಬಿಡುತ್ತೆ ಈ ಕಾಯಿಯಲ್ನ ಸಪ್ರೇಟ್ ಮಾಡಿ ಈ ಥರ ಹಾಕೊಳ್ಳೋದ್ರಿಂದ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ವಲ್ಪ ಕಾಯಿಯಲ್ಲಿ ಹಾಕೊಂಡು ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಅದು ಯಾಕೆ ಅಂತ ಹೇಳ್ತೀನಿ ಇಲ್ಲಿ ನೋಡಿ ಎರಡು ಸ್ಪೂನ್ ಧನ್ಯ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಇಲ್ಲಿ ನೋಡಿ ಮೂರು ಸ್ಪೂನ್ ಧನ್ಯ ಪುಡಿ ಒಂದು ಸ್ಪೂನ್ ಹಚ್ಕಲ್ರ ಪುಡಿ ಹ್ಯಾಡ್ ಮಾಡಿದ್ದೀನಿ ಇಲ್ಲಿ ಬಿಡಿಯೋ ಸ್ಕಿಪ್ ಆಗಿದೆ ಮತ್ತು ಇಲ್ಲಿ ಗರಂ ಮಸಾಲ ಸಹ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗೆ ನಾವು ಕ್ವಾಂಟಿಟಿ ನೋಡ್ಕೊಬೇಕು ತೆಳು ಇದೆಯಾ ಗಟ್ಟಿ ಇದೆಯಾ ಅಂತ ಇದು ತೀರ ತೆಳುಗಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೋಬೇಕು ಮತ್ತು ಇಲ್ಲಿ ನೋಡಿ ನಾನು ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳೋ ಬದಲಿಗೆ ಇಲ್ಲಿ ನಾನು ಅಂದರೆ ಆ ಕೆನೆ ಇರುತ್ತಲ್ಲ ಅದನ್ನ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಟೇಸ್ಟಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಇವಾಗ ಒಂದು ವಿಶಲ್ ಮಾಡ್ಸ್ಕೊತೀನಿ ಬೆಣ್ಣೆದು ನಾವು ಆಕ್ಚುಲಿ ಕ್ಯಾಪ್ಸಿಕಮ್ ಬೇಗ ಕುಕ್ಕಾಗುತ್ತೆ ಆದ್ದರಿಂದ ಒಂದೇ ಒಂದು ಅಂದರೆ ಒಂದೇ ಒಂದು ವಿಶಲ್ ಮಾತ್ರ ಮಾಡಿಸ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಗೀ ರೈಸ್ಗೋಸ್ಕರ ಮತ್ತು ಸ್ವಲ್ಪ ಚಿಕ್ಕ ಲವಂಗ ಮೊಕ್ಕು ಮತ್ತು ಎಲೆ ಗ್ರಾಸ್ ಲೀಫು ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಹಸಿಮೆಣ್ಸಿನ್ಕಾಯಿ ಪುದೀನ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬಟಾಣಿನ ಹಾಕೊಳ್ತಾ ಇದ್ದೀನಿ ನಮ್ಮಲ್ಲಿ ಒಂದು ಸ್ವಲ್ಪ ತುಪ್ಪ ಕಮ್ಮಿ ನಮ್ಮನೆಯಲ್ಲಿ ನನ್ನ ಮಗ ತುಪ್ಪ ತುಪ್ಪ ತಿನ್ನೋದಿಲ್ಲ ತುಪ್ಪದ ಫ್ಲೇವರ್ ಕಂಡ್ರೆ ಅವನಿಗೆ ಆಗಲ್ಲ ನಾನು ತುಪ್ಪ ಹಾಕಿಲ್ಲ ಹಾಗೇ ಇದ್ದೀನಿ ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನೀವು ತುಪ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್ ಗೀ ರೈಸ್ಗೆ ಆ್ಯಕ್ಚುಲಿ ತುಪ್ಪನೇ ಹಾಕಬೇಕು ನಮ್ಮ ಮನೇಲಿ ಯಾರು ಇಷ್ಟಪಡಲ್ಲ ಅಂತ ನಾನು ತುಪ್ಪ ಅವಾಯ್ಡ್ ಮಾಡ್ತೀವಿ ನಮಗೆ ಒಂದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇದ್ರಿಂದ ತುಪ್ಪ ತಿಂದರೆ ಫುಲ್ ಬೇಗನೆ ಕೋಲ್ಡ್ ಆಗಿಬಿಡುತ್ತೆ ನಮಗೆ ಬಾಡಿಗೆ ಅಕ್ಸೆಪ್ಟ್ ಆಗೋಲ್ಲ ತುಪ್ಪ ಅದನ್ನು ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎಲ್ಲೋ ಪೌಡರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಅಕ್ಕಿನ ತೊಳೆದಿರೋದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕೈ ಆಡ್ಕೊಳ್ಳಿ ಆ ಎಣ್ಣೆಲಿ ಅಕ್ಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಆಮೇಲೆ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಬೇಕು ಮತ್ತು ನಾವು ಒಬ್ಬಳೆ ಎತ್ತಿಟ್ಟಿದ್ವಲ್ಲ ಕಾಯಿ ಅದು ಅದನ್ನು ಸಹ ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡೆ ನಾನು ನೋಡಿ ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲ ಪೆಲ್ಲಕ್ಕನ್ನು ಪ್ರೆಸ್ ಮಾಡಿ ಅವಾಗ ನೋಟಿಫಿಕೇಷನ್ ಬರುತ್ತೆ ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಅಲ್ವಾ ನೋಡಿ ಇಷ್ಟು ಸಖತ್ತಾಗಿ ಕಾಣ್ತಾ ಇದೆ ನಾನು ಇದನ್ನು ಒಂದು ಮೂರು ಉಷಲ್ ಮಾರ್ಕ್ಸ್ಕೊಳ್ಳೋಣ ಅಂದ್ಕೊಂಡೆ ಏನು ಬಟನ್ ಎಲ್ಲ ಬೇಗ ಬೇಯುತ್ತೆ ಅಲ್ವಾ ಒಂದು ವಿಷಲ್ ಅಷ್ಟೇ ಮಾಡಿಸ್ಕೊಂಡೆ ಇಲ್ಲಿ ನೋಡಿ ನನಗೆ ನಮಸ್ಕಾರ ಅವ್ರಿಗಾದ್ರೆ ಗೀ ರೈಸ್ ಮಾಡ್ಕೊಂಡೆ ಅಲ್ವಾ ನನಗೇನು ಮಾಡಿಕೊಳ್ಳಿ ಅಂದ್ಬಿಟ್ಟು ನಾನು ಚಪಾತಿಯನ್ನು ಮಾಡಿಕೊಂಡೆ ಎರಡು ಚಪಾತಿ ಮಾಡಿಕೊಂಡೆ ನೋಡಿ ಎಷ್ಟೊತ್ತಿಗೆ ಅಲ್ಲಿ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗಿತ್ತು ಸೌರಿ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಗಿತ್ತು ಇಲ್ಲಿ ನೋಡಿ ಎಷ್ಟು ಸಕ್ಕದ ಕಾಣ್ತಾ ಇದೆ ಅಂತ ಆ್ಯಕ್ಚುಲಿ ನಾನು ನೈಟ್ಗೆ ಏನೂ ಇಲ್ಲ ಯಾಕಪ್ಪ ಅಂದರೆ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ನಾವು ಹೊರಗಡೆ ಹೋಗಬೇಕು ಅಂತ ಇದ್ದೀವಿ ನನ್ನ ಡಯೆಟ್ನ ಬ್ರೇಕ್ ಮಾಡಬೇಕಂತ ಇದ್ದೀನಿ ವರ್ಷಕ್ಕೊಂದು ಸಲ ಬರೋದಲ್ವಾ ಹೊರಗಡೆನೇ ತಿನ್ಕೊಂಡು ಹೊರಗಡೆನೇ ಸುತ್ತಾಡ್ಕೊಂಡು ಬರೋಣ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಲ್ಲಿಗೆ ಹೋಗಿದೆ ಅಂತ ಲಾಕ್ ಮಾಡಾಕ್ತೇನೆ ಪ್ಲೀಸ್ ವಾಚ್ ಮಾಡಿ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೋದಿತ್ತು ಬಟ್ ವೀಡಿಯೋ ಲೆಂತಿ ಆಗುತ್ತೆ ಅಂತ ಅದರಿಂದ ಅಷ್ಟೇ ನೋಡಿ ಫ್ರೆಂಡ್ಸ್ ಸಿಂಪಲಾಗಿ ಹೇಗೆ ನನಗೆ ಈ ರೈಸ್ ಮಾಡಿದೆ ಅಂತ ನೀವು ತುಪ್ಪನ ಹಾಕೊಳ್ಳಿ ಫ್ರೆಂಡ್ಸ್ ನೋ ಪ್ರಾಬ್ಲಮ್ ಬಟ್ ನನ್ನ ಮಗನಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ತುಪ್ಪ ತಿಂದರೆ ಅಂತ ನಾನು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್